ಕಣ್ಣಯ್ಯ ನಾಯ್ಡು ಅಂತಕ್ಕಂಥವರು ಎಕ್ಸ್ಪರ್ಟ್, ಕ್ರಿಕೆಟ್ ಎಕ್ಸ್ಪರ್ಟ್, ಅವರು ಸಹಾಯದಿಂದ ಮತ್ತು ಜಿಂದಾಲ್ ಅವರು ಹಿಂದೂಸ್ತಾನ್ ನಾರಾಯಣ್ ಇಂಜಿನಿಯರಿಂಗ್ ಇವೆಲ್ಲರ ಸಹಾಯದಿಂದ ಆಯಿತು. ಮತ್ತು ಅಧಿಕಾರಿಗಳು ಭಾಳ ಮುಖ್ಯವಾಗಿ ಅಧಿಕಾರಿಗಳೆಲ್ಲರೂ ಕೂಡ ಕೆಲಸ ಮಾಡಿ ಆದಷ್ಟು ತ್ವರಿತವಾಗಿ ಆಗಲಿಕ್ಕೆ ಸಾಧ್ಯ ಆಯಿತು. ಇವತ್ತು ರೈತರಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಸುಮಾರು ಅವರ ಎಲ್ಲ ಶ್ರಮದಿಂದ 20ಕ್ಕೂ ಹೆಚ್ಚು ಟಿ ಎಂ ಸಿ ನೀರು ಉಳಿತು. ರೈತರಿಗೆ ಆತಂಕ ಇತ್ತು, ಇದು ನೀರು ನಮಗೆ ಬೆಳೆಗೆ ಸಿಗ್ತದೋ ಇಲ್ಲವೋ ಅಂತಕ್ಕಂಥ ಆತಂಕ ಇತ್ತು. ಯಾವುದೇ ಬೆಳೆಗೆ ತೊಂದರೆ ಇಲ್ಲ, ನೀರಿಲ್ಲ ಕೊಟ್ಟಿದ್ದೀವಿ. ಸೊ ಸೆಕೆಂಡ್ ಕ್ರಾಪು ಕೂಡ, ಹಿಂಗಾರ್ ಕ್ರಾಪು ಕೂಡ ಮಳೆ ಬಂದು ನೀರೆಲ್ಲ ತುಂಬಿದೆ. ನಾನು ಮಳೆರಾಯನಿಗೆ ಧನ್ಯವಾದಗಳನ್ನು ಸರ್ಕಾರದ ಪರವಾಗಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾವು ಯಾವ್ಯಾವ ಟ್ರೆಂಡಿಂಗ್ ಹೋಲಿಸಿದರೆ ಮೋಸ್ಟ್ಲಿ ಸುಮಾರು 56 ಸಬ್ಜೆಕ್ಟ್ಗಳು ಚರ್ಚೆ ಮಾಡ್ತೀವಿ. ಕಲಬುರಗಿನಲ್ಲಿ 56 ಅಂದರೆ 46 ಸಬ್ಜೆಕ್ಟ್ಗಳು ಇದಕ್ಕೆ ಸೀಮಿತವಾಗಿತ್ತು ಹೈದರಾಬಾದ್. ಅದರಲ್ಲಿ ಕೆಲವು ಡಿಸಿಷನ್ಗಳೆಲ್ಲ ತಗೊಂಡಿದ್ದೀವಿ, ಅವೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ, ಇದನ್ನು ಕೂಡ ಮಾಡ್ತೀವಿ. ಸರ್, ಹಾಲಿನ ದರ ವಿಚಾರ ಸಂಬಂಧಪಟ್ಟದ್ದೇ ಸರ್, ಒಂದು ಕಡೆ ಹಾಲಿನ ದರ ಹೆಚ್ಚಳ ಮಾಡ್ತೀನಿ ಅಂತೀರಿ, ಒಂದು ಕಡೆ ಹಾಲಿನ ದರ ಕಡಿತ ಮಾಡ್ತಾ ಇದ್ದಾರೆ ಸರ್. ಈ ಕೋಲಾರದಲ್ಲಿ ನೀವು ಹಾಲಿನ ದರವನ್ನು ಹೆಚ್ಚಳ ಮಾಡಿ ರೈತರಿಗೆ ಕೊಡ್ತೀನಿ ಅಂತ ಹೇಳಿದ್ರಿ, ಈ ಭಾಗದ ಒಕ್ಕೂಟಗಳು ಕಡಿತ ಮಾಡಿದ್ರು. ನಾನು ಹೋದಾಗ ಮಾಗಡಿನಲ್ಲಿ, ಕೋಲಾರದಲ್ಲ, ಓಕೆ ಸರ್, ಓಕೆ, ಮಾಗಡಿನಲ್ಲಿ ಬಹಳ ಜನ ಮಿನಿಸ್ಟ್ರಿಗಳು, ಎಮ್ ಎಲ್ ಎಗಳು, ಮತ್ತು ಬಿಲ್ಕು ನೀರು ಒತ್ತಾಯ ಮಾಡ್ತಾರೆ. ನಮಗೆ ಬೇರೆ ರಾಜ್ಯಗಳಿಗಿಂತ ಭಾಳ ಕಡಿಮೆ ಇದೆ ಮಾರಾಟ. ಅದಕ್ಕೆ ಹೆಚ್ಚು ಕೊಡಬೇಕು, ರೈತರಿಗೆ ಭಾಳ ಕಷ್ಟ ಆಗಿದೆ. ರೈತರಿಗೆ ಇವತ್ತು ಜಾನುವಾರುಗಳು ಉಪಯೋಗಿಸ್ತಕ್ಕಂಥ ಆಹಾರ ಬಸ್ಗಳಿರ್ಬೋದು, ಎಮ್ಮೆಗಳಿರ್ಬೋದು, ಉಪಯೋಗಿಸ್ತಕ್ಕಂಥ ಹಿಂಡಿ ಮೂಸ ಇವೆಲ್ಲ ಜಾಸ್ತಿ ಆಗಿರ್ಬೋದು, ಫೀಡೆಲ್ಲ ಜಾಸ್ತಿ ಆಗಿರ್ಬೋದು. ಅದಕ್ಕೋಸ್ಕರ ಜಾಸ್ತಿ ಮಾಡಿ ಅಂತ ಕೇಳಿ ನಾವು ಒಂದು ವೇಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಒಂದು ವೇಳೆ ಜಾಸ್ತಿ ಮಾಡಿದ್ರೆ ಅದನ್ನು ಸಂಪೂರ್ಣವಾಗಿ ರೈತರು ಕೊಡಬೇಕು. ನಮ್ಮ ಭಾಗದಲ್ಲಿ 1.5 ರೂಪಾಯಿ ಕಡಿತ ಮಾಡಿದ್ದಾರೆ ಸರ್. ಅವ್ರು ಮಾತಾಡ್ತಾರೆ, ನಮ್ಮ ಭಾಗದಲ್ಲಿ ಹಾಲಿನ ದರವನ್ನ ರೈತರಿಗೆ ಕೊಡಬೇಕಾಗಿದ್ದ 1.5 ರೂಪಾಯಿನ ಕಡಿತ ಮಾಡಿದ್ರು. ಅವ್ರು ನಿರ್ಧಾರ ತೆಗೆದುಕೊಂಡ್ರು, ಏನು ಮಂಡಳಿ ಒಪ್ಪಿದವರು ನಿರ್ಧಾರ ಮಾಡಿ ರೈತರಿಗೆ ಕೊಡಬೇಕಾಗಿದ್ದ ಉತ್ಪನ್ನ ಹಿಂದಿನ ಕೇಳಿದಿನ ಮುಂದೆ ಕೇಳಿದ್ರು. ಅಲ್ಲ ಈಗಿರೋ, ಅಲ್ಲ ನಾನೇ ಈಗ ನಾನು ಹೇಳಿರೋದು ಎಲ್ಲಿದ್ದೀನಿ, ಅಲ್ಲ ಈಗಿರೋದಾಗಿದೆ. ಸುಮ್ಮನೆ ಏನೋ ಪ್ರಶ್ನೆ ಕೇಳಬೇಡಿ ನೀವು, ನಾನು ಹೇಳಿರೋದು ಮುಂದಕ್ಕೆ ಮಾಡಿದ್ರೆ, ಬೆಲೆ ಜಾಸ್ತಿ ಮಾಡಿದ್ರೆ, ಹಾಲಿನ ದರ ಹೆಚ್ಚು ಮಾಡಿದ್ರೆ ಅದನ್ನು ರೈತರಿಗೆ ಸಂಪೂರ್ಣವಾಗಿ ವರ್ಗಾಯಿಸಬೇಕು ಅಂತ ಹೇಳಿದ್ದೀನಿ. ಸರ್, ರಬ್ಬರ್ ಮೀಟಿಂಗ್ ಆಗಿದೆ ಸರ್.